ಸಿದ್ದರಾಮಯ್ಯ ಅವರ ಸರ್ಟಿಫಿಕೇಟ್ ನನಗೆ ಬೇಕಾಗಿಲ್ಲ ಅಂತ ಹೇಳಿ ಸಿದ್ದರಾಮಯ್ಯ ಅವರ ಹೇಳಿಕೆಗೆ ಗೃಹ ಸಚಿವ ಆರಗ ಜ್ಞಾನೇಂದ್ರ ತಿರುಗೇಟು ನೀಡಿದ್ದಾರೆ ಗೃಹ ಸಚಿವರು ಅಸಮರ್ಥರು ಅನ್ನೋ ಹೇಳಿಕೆಯನ್ನ ಸಿದ್ದರಾಮಯ್ಯ ನೀಡಿದ್ರು ಇದಕ್ಕೆ ತಿರುಗೇಟನ್ನ ಗೃಹ ಸಚಿವರೇ ನೀಡಿದ್ದಾರೆ ಸಿದ್ದರಾಮಯ್ಯ ಅವರು ಆಡಳಿತದಲ್ಲಿದ್ದ ಕಾಲದಲ್ಲಿ ಎಷ್ಟು ಮರ್ಡರ್ ಗಳಾಗಿವೆ ಅನ್ನೋದು ಗೊತ್ತಿದೆ ಎಷ್ಟು ಮಂದಿ ಹಿಂದೂ ಕಾರ್ಯಕರ್ತರ ಮರ್ಡರ್ ಆಗಿದೆ ಅನ್ನೋದರ ಲೆಕ್ಕ ನನಗೆ ಗೊತ್ತು ಹೀಗಾಗಿ ಸಿದ್ದರಾಮಯ್ಯ ಅವರ ಸರ್ಟಿಫಿಕೇಟ್ ನನಗೆ ಅವಶ್ಯಕತೆ ಇಲ್ಲ ಸಿದ್ದರಾಮಯ್ಯ ಅವಧಿಯಲ್ಲಿ ಏನೇನಾಗಿದೆ ಅಂತ ಹೇಳಿದ್ದೇನೆ ವಿಧಾನಸಭೆಯಲ್ಲಿ ಅವರ ಮುಖದ ಮುಂದೆಯೇ ನಾನು ಹೇಳಿದ್ದೇನೆ ಇಷ್ಟಾದರೂ ನನ್ನ ಅಸಮರ್ಥ ಅಂತ ಹೇಳೋದು ಸರಿಯಲ್ಲ ಅಂತ ಗೃಹ ಸಚಿವನಾಗಿ ಸಮರ್ಥವಾಗಿ ಇಲಾಖೆಯನ್ನ ನಿಭಾಯಿಸುತ್ತಿದ್ದೇನೆ ಅಂತ ಸಿದ್ದರಾಮಯ್ಯ ಅವರಿಗೆ ಗೃಹ ಸಚಿವ ಆರಗ ಜ್ಞಾನೇಂದ್ರ ತಿರುಗೇಟು ನೀಡಿದ್ದಾರೆ ನೋಡಿ ಸಿದ್ದರಾಮಯ್ಯನವರ ಸರ್ಟಿಫಿಕೇಟ್ ನನಗೆ ಬೇಡ ಯಾಕಂದ್ರೆ ಸಿದ್ದರಾಮಯ್ಯನವರು ಏನೇನು ತಪ್ಪು ಮಾಡಿದ್ದಾರೆ ಅವರ ಕಾಲದಲ್ಲಿ ಎಷ್ಟು ಮರಡರುಗಳಾಗಿದ್ದಾವೆ ಅವರ ಕಾಲದಲ್ಲಿ ಗೃಹ ಇಲಾಖೆಯನ್ನ ಯಾವ ರೀತಿ ನಿಭಾಯಿಸಿದ್ರು ಅನ್ನುವಂತದ್ದನ್ನ ನಾನು ಸ್ವತಃ ಅವರ ಮುಖದ ಎದುರುಗಡೆನೆ ವಿಧಾನಸಭೆಯಲ್ಲಿ ಹೇಳಿದ್ದೇನೆ ನಾನು ಮತ್ತೆ ಹೇಳಲಿಕ್ಕೆ ಹೋಗೋದಿಲ್ಲ ಹಾಗಾಗಿ ಪಿಎಫ್ಐ ಎಸ್ಎಫ್ಐ ಕೇಸ್ಗಳನ್ನು ಕೂಡ ಅವರ ಕಾಲದಲ್ಲಿ ವಾಪಸ್ ತಗೊಂಡಿದ್ದಾರೆ ಯಾರು ಅಪರಾಧಿಗಳಾಗಿದ್ರು ಯಾರು ಇಡೀ ದೇಶದ ಶಾಂತಿ ಸುವ್ಯವಸ್ಥೆ ಧಕ್ಕೆ ತರುವಂತ ಕೆಲಸ ಮಾಡುತ್ತಿದ್ರು ಅಂತವರ ಕೇಸ್ಗಳನ್ನು ವಾಪಸ್ ತಗೊಂಡಿದ್ದಾರೆ ನನಗೆ ಸರ್ಟಿಫಿಕೇಟ್ ಕೊಡ್ತಾರೆ ಇವರು ಒಬ್ಬ ಗೃಹ ಸಚಿವ ಅಸಮರ್ಥ ಹೀಗಿದೆಲ್ಲ ಸರ್ಟಿಫಿಕೇಟ್ ಕೊಡ್ತಾರೆ ಇವರ ಕಾಲದಲ್ಲಿ ಇಂತವೆಲ್ಲ ಮಾಡಿದ್ದಾರೆ ಹಾಗಾಗಿ ಅವರ ಸರ್ಟಿಫಿಕೇಟ್ ಏನು ಕೊಡ್ತಾರೆ ಅಂತ ಜನಕ್ಕೆ ಗೊತ್ತಿದೆ ಅವರ ಕಾಲದಲ್ಲಿ ಏನು ಮಾಡಿದ್ರು ಇದನ್ನ ಅಂತ ಹೇಳಿ ಜನಕ್ಕೆ ಗೊತ್ತಿದೆ ಅವರು ಏನು ಸರ್ಟಿಫಿಕೇಟ್ ಕೊಡ್ತಾರೆ ಅನ್ನುವಂಥದ್ದು ಮುಖ್ಯ ಅಲ್ಲ ಅದರ ಆಧಾರದ ಮೇಲೆ ನನ್ನ ಸಾಮರ್ಥ್ಯ ಅಳೆಯಲಿಕ್ಕೆ ಆಗೋದಿಲ್ಲ ಕೆಲವೇ 7-8 ತಿಂಗಳಾಯ್ತು ನಾನು ಹೋಮ್ ಮಿನಿಸ್ಟರ್ ಆಗಿ ನನ್ನ ಪಕ್ಷ ನನ್ನ ಮುಖ್ಯಮಂತ್ರಿ ಎಲ್ಲರೂ ಕೂಡ ಮೆಚ್ಚುವ ರೀತಿಯಲ್ಲಿ ನಾನು ಕೆಲಸ ಮಾಡಿದ್ದೇನೆ ಯಾರು ಒಂದು ಸಣ್ಣ ಪುಟ್ಟ ಸಂಗತಿಗಳನ್ನು ಇಟ್ಕೊಂಡು ದೊಡ್ಡ ಹೈಲೈಟ್ ಮಾಡಿ ಇವನು ಅಸಮರ್ಥ ಇವನು ರಾಜೀನಾಮೆ ಕೊಡಿ ಏನಿದೆ ಅರ್ಥ ಇವ್ರ ಕಾಲದಲ್ಲಿ ದಮ್ಮಿ ಮಾಡಿಟ್ಟಿದ್ರು ಒಬ್ಬ ರಿಟೈರ್ಡ್ ಪೊಲೀಸ್ ಅಧಿಕಾರಿ ಕೈಗೆ ಇಡೀ ಹೋಮ್ ಡಿಪಾರ್ಟ್ಮೆಂಟನ್ನು ಕೊಟ್ಟಿದ್ರು 2-3 ಜನ ಹೋಮ್ ಮಿನಿಸ್ಟರ್ಗಳನ್ನು ಡಮ್ಮಿ ಮಾಡಾಕೊಂಡಿದ್ರು ಆ ರೀತಿ ಆಗಿದೆಯಾ ಈಗ ಟ್ರಾನ್ಸ್ಫರ್ಸಿಗೆ ಬ್ರೋಕರ್ಗಳನ್ನು ಇಟ್ಕೊಂಡಿದ್ರು ಈಗ ಆಗಿದೆಯಾ ಆ ರೀತಿ ಸಮರ್ಥವಾಗಿ ಅದನ್ನು ನಿಭಾಯಿಸ್ತಾ ಇದ್ದೀನಿ ನಾನು ಸಮರ್ಥವಾಗಿ ಕೆಲಸ ಮಾಡ್ತಾ ಇದ್ದೀವಿ ಯಾವುದೇ ಘಟನೆ ಆದರೂ ಕೂಡ ತಕ್ಷಣ ಹಿಡಿತಾ ಇದ್ವಿ ಇವರು ತಿಂಗಳಾನುಗಟ್ಟಲೆ ಹಿಡಿಲಿಕ್ಕೆ ಬಿಡ್ತಿರಲಿಲ್ಲ ಇವತ್ತು ಶಿವಮೊಗ್ಗ ಇನ್ಸಿಡೆಂಟ್ ಇರ್ಬೋದು ಮೈಸೂರು ಇನ್ಸಿಡೆಂಟ್ ಇರ್ಬೋದು 48 ಅವರ್ಸ್ ಒಳಗೆ ಎತ್ಕೊಂಡು ಬಂದಿದ್ದಾರೆ ಅದೇ ಪೊಲೀಸು ಅವ್ರ ಕಾಲದಲ್ಲಿ ಇದ್ದ ಪೊಲೀಸ್ ನಾನು ಬಂದ್ರ ಮೇಲೆ ಬದಲಾವಣೆ ಆಗಲ್ಲ ಯಾಕಂದ್ರೆ ನಮ್ಮ ಪದ್ಧತಿ ಇದೆ ಹಂಗೆ ಪೊಲೀಸನ್ನು ಆ ರೀತಿ ವಿಶ್ವಾಸಕ್ಕೆ ತಗೊಂಡು ಕೆಲಸ ಮಾಡ್ತಾ ಇದ್ದೀವಿ ಗೃಹ ಇಲಾಖೆ ಅತ್ಯಂತ ಸಮರ್ಥವಾಗಿ ಕೆಲಸ ಮಾಡ್ತಾ ಇದೆ ಯಾವುದೇ ಕಾನೂನು ಸುವ್ಯವಸ್ಥೆ ಹದಗಡಲಿಲ್ಲ ಎಲ್ಲೂ ಕೂಡ ಏನೂ ಆಗಲಿ ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ನಮ್ಮ ಪ್ರತಿನಿಧಿ ಗಣಪತಿ ಲೈವ್ ಜಾಯ್ನ್ ಆಗಿದ್ದಾರೆ ಗಣಪತಿ ಸಿದ್ದರಾಮಯ್ಯ ಅವರ ಹೇಳಿಕೆಗಳನ್ನು ನಾವು ಗಮನಿಸ್ತಾ ಇದ್ವಿ ನೇರ ನೇರವಾಗಿ ಗೃಹ ಸಚಿವರನ್ನ ಟಾರ್ಗೆಟ್ ಆಗಿಟ್ಕೊಂಡು ಅವರು ಅಸಮರ್ಥರು ಅನ್ನೋ ಹೇಳಿಕೆಯನ್ನು ನೀಡ್ತಾ ಇದ್ದಾರೆ ಈತ ಅದಕ್ಕೆ ತಿರುಗೇಟನ್ನ ಕೂಡ ನೀಡಿದ್ದಾರೆ ಗೃಹ ಸಚಿವರು ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ ಅಸ್ಮಿತಾ ಖಂಡಿತ ಯಾಕಂತಂದ್ರೆ ರಾಜ್ಯ ರಾಜಕೀಯದಲ್ಲಿ ಈಗ ಅಂತೂ ಸಾಕಷ್ಟು ಸಾಮರಸ್ಯಗಳ ವಿಚಾರಗಳೇ ಸಾಕಷ್ಟು ಚರ್ಚೆ ಆಗ್ತಿದೆ ಎಲ್ಲ ಒಂದು ಕಡೆ ವಿಪಕ್ಷಗಳು ಸೈಲೆಂಟ್ ಆಗಿದೆ ಅನ್ನೋ ವಿಚಾರಗಳು ಚರ್ಚೆ ಆಗ್ತಿರೋ ನಡುವೆ ಇವತ್ತು ವಿಪಕ್ಷ ನಾಯಕರಾದಂತಹ ಸಿದ್ದರಾಮಯ್ಯ ಅವರು ನೇರವಾಗಿ ಗೃಹ ಇಲಾಖೆಯನ್ನು ಅಥವಾ ಗೃಹ ಸಚಿವರನ್ನು ಅವರ ಜೊತೆಗೆ ನೇರವಾಗಿ ಅಸಮರ್ಥರು ಅನ್ನೋ ಮೂಲಕ ಅವರಿಗೆ ಒಂದು ಟೀಕೆ ಅಥವಾ ಅವರನ್ನು ಎಚ್ಚರಿಸುವ ಕೆಲಸವನ್ನು ಕೂಡ ಮಾಡಿದರೆ ಜೊತೆಗೆ ರಾಜ್ಯ ಸರ್ಕಾರವನ್ನು ಕೂಡ ಒಂದು ಲೆಕ್ಕ ಲೇವಡಿ ಕೂಡ ಮಾಡಿದರೆ ಯಾಕಂತಂದರೆ ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಕೋಮು ಸಾಮರಸ್ಯವನ್ನು ಕೆಲಸ ಆಗ್ತಿದ್ರು ಕೂಡ ಎಲ್ಲ ಒಂದು ಕಡೆ ಸರ್ಕಾರ ತನ್ನ ನಿಲುವುಗಳನ್ನು ತಿಳಿಸ್ತಾ ಇಲ್ಲ ಅಂದರೆ ಅದನ್ನು ಎಲ್ಲ ಒಂದು ಕಡೆ ಅದನ್ನು ನಿಲ್ಲಿಸುವಂತಹ ಕೆಲಸ ಕೂಡ ಮಾಡ್ತಾ ಇಲ್ಲ ಹೀಗಾಗಿ ಇದರಲ್ಲಿ ನೇರವಾಗಿ ಉದ್ಯಮಿಗಳಿರ್ಬೋದು ಒಂದು ಕೈಗಾರಿಕೆಗಳಿರ್ಬೋದು ಇಂತಹ ವ್ಯವಸ್ಥೆಯಲ್ಲಿ ಯಾವುದೇ ಕಾರಣಕ್ಕೂ ಬರಲ್ಲ ರಾಜ್ಯಕ್ಕೆ ಹೀಗಾಗಿ ಹೇಗೆ ಇಂತಹ ವ್ಯವಸ್ಥೆಗಳನ್ನು ತಮ್ಮ ಹಿಂದೂಗಳನ್ನು ಪ್ರವೋಕ್ ಮಾಡೋ ಮೂಲಕ ತಮ್ಮ ವೋಟ್ ಬ್ಯಾಂಕ್ಗಳಿಗೆ ನಾವು ಬದಲಾವಣೆ ಮಾಡಿಸ್ಕೊಳ್ತಿದ್ರು ಅನ್ನೋಕ್ಕೂ ನೇರವಾಗಿ ಒಂದು ಆರೋಪವನ್ನು ಮಾಡ್ತಾ ಇದ್ದಾರೆ ಅಂದರೆ ಇದು ಕೇವಲ ಹಿಂದೂಗಳ ಸಾಮರಸ್ಯ ವಿಚಾರ ವೋಟ್ ಬ್ಯಾಂಕಾಗಿ ಕನ್ವರ್ಟ್ ಆಗ್ತಾ ಇದೆ ಇಂತಹದೊಂದು ಆರೋಪವನ್ನು ಸರ್ಕಾರದ ಮೇಲೆ ಮಾಡಿದರೆ ಜೊತೆಗೆ ಗೃಹ ಇಲಾಖೆ ಜೊತೆಗೆ ಗೃಹ ಸಚಿವರನ್ನು ನೇರವಾಗಿ ಅಸಮರ್ಥರನ್ನೋ ರೀತಿಯಲ್ಲಿ ಒಂದು ಮಾತುಕತೆ ನಡೆಸಿದರೆ ಇನ್ನು ಇದರ ಮುಂದುವರೆದ ಭಾಗವಾಗಿ ಹೇಳೋದಾದರೆ
गृह सचिवरु एल्लोंद कडे विपक्ष नायकर मातिगे बेसर व्यक्तपडिसि तिरुगेटु कोडुव केलस कूड माडुत्तिद्दारे याकंतंद्रे इवर कालदल्लू कूड सरकारदल्लि साकष्टु ओंदु क्रैम केसुगळागिदे टिप्पु जयंती याके माडिद्रु आ समयदल्लू कूड साकष्टु कोलेगळागिदेयल्ल जोतेगे एसएफ्ऐ इरबहुदु आ एनु मुस्लिम संघटने इत्तल्ल अल्लि अपराधिगळागिद्रु कूड अवरन्न बिडुगडे माडि कळिसुवंत केलस आगिदे ಅವಾಗ ಇವರಿಗೆ ನೆನಪಿರಲಿಲ್ವಾ ಇಂತಹ ಒಂದು ಎಚ್ಚರಿಸುವ ಕೆಲಸಗಳನ್ನು ಕೂಡ ಮಾಡಿದರೆ ಜೊತೆಗೆ ನಾನು ಬಂದಿರುವಂತದ್ದು ಈಗಾಗಲೇ 7-8 ತಿಂಗಳುಗಳಾಗಿದೆ ನನ್ನ ಪಕ್ಷ ಹಾಗೂ ನನ್ನ ಸರ್ಕಾರಕ್ಕೆ ಎಷ್ಟು ಅಂದ್ರೆ ಯಾವ ರೀತಿಯಲ್ಲಿ ಕೆಲಸ ಬೇಕೋ ಆ ರೀತಿಯಲ್ಲಿ ನಾನು ಮಾಡಿದಿನಿ ಜೊತೆಗೆ ಇವರ ಸರ್ಕಾರದಲ್ಲಿ ಇತ್ತಲ್ವಾ ಗೃಹ ಇಲಾಖೆ ಅವಾಗ ಗೃಹ ಇಲಾಖೆಯಲ್ಲಿ ಇರುವಂತಹ ಗೃಹ ಸಚಿವರು ಇದ್ರಲ್ಲ ಎಷ್ಟು ಡಮ್ಮಿ ಆಗಿದ್ರು ಅದನ್ನೇನಾದರೂ ಕೂಡ ಸಿದ್ದರಾಮಯ್ಯ ಅವರು ಏನಾದರೂ ಗಮನಿಸಿದ್ರಾ ಇಂತಹ ಎಲ್ಲಾ ವಿಚಾರಗಳು ಅಂದ್ರೆ ಆ ವಿಪಕ್ಷಗಳು ಏನು ಟೀಕೆ ಮಾಡುತ್ತೋ ಅದಕ್ಕೆ ತಿರುಗೇಟು ಕೊಡುವಂತ ಕೆಲಸ ಇವತ್ತು ಸರ್ಕಾರ ಮಾಡಿದೆ ಆದರೆ ಇದೆಲ್ಲ ವಿಚಾರಗಳನ್ನು ನಾವು ನೋಡ್ತಾ ಇದ್ರೆ ಆರೋಪ ಪ್ರತ್ಯಾರೋಪ ಅಷ್ಟಕ್ಕೆ ಸೀಮಿತ ಆಗಿರೋದು ಅನ್ನೋದು ಕೂಡ ಈ ಮೂಲಕ ಗೊತ್ತಾಗ್ತಾ ಇದೆ ಸ್ಮಿತಾ ಧನ್ಯವಾದ ಗಣಪತಿ ಮಾಹಿತಿಗಾಗಿ ನ್ಯೂಸ್ ಫಸ್ಟ್ ಪ್ರತಿಕ್ಷಣ